मॉर्निंग वेलकम बैक टू माय चैनल। सो ऑलमोस्ट ಎಲ್ಲರ ಮನೆಯಲ್ಲೂ ಕಿಚನ್ ಅಲ್ಲಿ ಮೊದಲನೇ ಕೆಲಸ ಮಾಡೋದೇನೆ ಹಾಲು ಕಾಯಿಸೋದು। ಸೋ ಮೊದಲು ಹಾಲು ಕಾಯಕಿಟ್ಟು ಅದಾದ ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾರೆ। ಸೋ ನಾನು ಹಾಗೇನೆ ಅದು ಮುಗಿಸಿ ಅದಾದ ಮೇಲೆ ಇವತ್ತು ನಾನು ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ। ಸೋ ಉಪ್ಪಿಟ್ಟಲ್ಲಿ ಏನು ವಿಶೇಷ ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ। ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬಟ್ ಇದೊಂಥರ ಬೇರೆ ಥರ ಉಪ್ಪಿಟ್ಟು, ವಾಂಗಿಬಾತ್ ಉಪ್ಪಿಟ್ಟು ಅಂತ ಇದು। ಸೊ ಕೆಲವ್ರ ಮನೇಲಿ ಮಾಡಿರ್ತೀರಾ, ಗೊತ್ತಿಲ್ಲದಿರೋರಿಗೆ ಈ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ। ತುಂಬಾ ಸುಲಭ, ತುಂಬಾ ರುಚಿಯಾಗಿರುತ್ತೆ। ಸೊ ಈ ಉಪ್ಪಿಟ್ಟು ಮಾಡೋದಕ್ಕೆ ಮೊದಲು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಒಂಚೂರು ಸಾಸಿವೆ, ಅದಾದಮೇಲೆ ಕಡಲೆಬೇಳೆ ಹಾಕ್ಕೋಬೇಕು, ಎರಡು ಒಂಚೂರು ಫ್ರೈ ಆಯಿತು ಅಂತಂದಮೇಲೆ ಕರಿಬೇವು ಹಾಕ್ಕೋಬೇಕು। ಕರಿಬೇವೆಲ್ಲ ಹಾಕೊಂಡ್ಮೇಲೆ ಈರುಳ್ಳಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು। ಈರುಳ್ಳಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ, ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋಣ, ಕಂಟಿನ್ಯೂ ಮಾಡಿ ಪ್ಲೀಸ್। ಅದಾದಮೇಲೆ ವೀಡಿಯೋ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ। ಸೊ ಈರುಳ್ಳಿ ಒಂದು ಸ್ವಲ್ಪ ಬಾಡಿಸಿದ ತಕ್ಷಣವೇ ಬದನೆಕಾಯಿ ಹೆಚ್ಚಿಟ್ಕೊಂಡಿರ್ಬೇಕು, ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಬಟಾಣಿ ಒಂದು ಕಪ್ಪಷ್ಟು ಬಟಾಣಿ ಹಾಕ್ಕೊಂಡು ಎರಡೂ ಹುರ್ಕೋಬೇಕು। ಬಟಾಣಿ ಮತ್ತು ಬದನೆಕಾಯಿ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು, ಫುಲ್ ಸಾಫ್ಟ್ ಆಗೋವರೆಗೂ ಹಾಗೆ ಹುರ್ಕೋಬೇಕು। ತುಂಬಾ ಈಸಿ ರೆಸಿಪಿ ಇದು, ಮತ್ತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ಮತ್ತು ಬೇಗ ಕೂಡ ಮಾಡಿಬಿಡ್ಬೋದು। ಸೊ ಉಪ್ಪಿಟ್ಟನ್ನ ನಾರ್ಮಲಾಗಿ ಅದೇ ಥರ ತಿನ್ನೋದಕ್ಕಿಂತ ಒಂಚೂರು ವೆರೈಟಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ। ಸೊ ಒಂಚೂರು ಬಾಡಿಸ್ಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬಾಡಿಸ್ಬೋದು, ಬೇಗನೂ ಆಗುತ್ತೆ। ಬೇಕಿದ್ರೆ ಒಂದು ಸ್ವಲ್ಪ ಬೇಗ ಆಗಬೇಕು ಪ್ರಾಸೆಸ್ ಅಂತಂದರೆ, ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಬಿಟ್ರೆ, ಒಂದು ಎರಡೇ ನಿಮಿಷ ಮುಚ್ಚಿ ಬೇಯಿಸ್ಬಿಟ್ರೆ ಆ ಬದನೆಕಾಯಿ ಮತ್ತು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ನೋಡಿ, ಈ ಥರ ಸಾಫ್ಟ್ ಆಗೋಗುತ್ತೆ। ಸೊ ಕುಕಿಂಗ್ ಪ್ರಾಸೆಸ್ ಸ್ವಲ್ಪ ಫಾಸ್ಟಾಗಿ ಆಗೋಗುತ್ತೆ। ಸೊ ಈ ಥರ ಫುಲ್ಲಾಗಿ ಬೆಂದಿದೆ ಅಂತ ಅನಿಸಿದ್ಮೇಲೆ ಇವಾಗ ಇದಕ್ಕೆ ವಾಂಗಿಬಾತ್ ಪುಡಿ ಹಾಕ್ಕೋಬೇಕು। ನಾನು ಮನೇಲೇ ಮಾಡಿರೋ ವಾಂಗಿಬಾತ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ। ನಿಮ್ಮ ಮನೇಲಿ ಮನೇಲೇ ಮಾಡಿರೋ ಪುಡಿ ಇಲ್ಲ ಅಂತಂದರೆ ನಮಗೆ ಯಾವಾಗಲೂ ಇದೆಯಲ್ಲ ನಮ್ಮ ಆಪದ್ ಬಾಂಧವ MTR ಪ್ರಾಡಕ್ಟ್ಸು, ಸೊ MTR ವಾಂಗಿಬಾತ್ ಪುಡಿ ಕೂಡ ಇಲ್ಲಿ ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ ಅದು ಕೂಡ। 3-4 ಚಮಚದಷ್ಟು ವಾಂಗಿಬಾತ್ ಪುಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ। ಶುರುವಿನಲ್ಲೇ ಎರಡೇ ಎರಡು ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಒಗ್ಗರಣೆಗೆ, ಸೊ ಖಾರಕ್ಕೆ ಅದಾಗತ್ತೆ। ಇದು ನಮ್ಮನೆ ಪುಡಿ ಒಂದು ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ನಾನು ಎರಡು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ। ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಇನ್ನೂ ಒಂದು ಎರಡು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೋಬೋದು। ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿದ ಮೇಲೆ ಮತ್ತೆ ಎರಡು ಲೋಟದಷ್ಟು ನೀರು ಹಾಕ್ಕೋಬೇಕು, ಎರಡೂವರೆ ಲೋಟದಷ್ಟು ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಬೇಕು ಅದು। ಈ ಥರ ಕುದಿಯೋಕ್ಕೆ ಶುರು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅದಾದಮೇಲೆ ಟೊಮ್ಯಾಟೊ ಹಾಕ್ಕೋಬೇಕು, ಹೆಚ್ಚಿಟ್ಕೊಂಡಿರೋ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಈ ಸ್ಟೇಜಲ್ಲೇ ಹಾಕಬೇಕು। ಉಪ್ಪು ಶುರುವಿನಲ್ಲೇ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಕೆ ಹಾಕ್ಕೊಂಡಿರ್ತೀವಲ್ಲ, ನೋಡಿಕೊಂಡು ಹಾಕ್ಕೋಬೇಕು ಉಪ್ಪನ್ನ। ಟೊಮ್ಯಾಟೊನ ಯಾವಾಗಲೂ ಅಷ್ಟೆ, ಉಪ್ಪಿಟ್ಟು ನೀವು ಯೂಶ್ವಲಿ ಮಾಡ್ತೀರಾ ಅಂತಂದರೆ ಕುದೀತಿರೋ ಟೈಮಲ್ಲಿ ಹಾಕಿದ್ರೆ ರುಚಿ ಬೇರೆ ಥರ ಬರುತ್ತೆ, ಬಣ್ಣನೂ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಂದು। ಉಪ್ಪು ಟೊಮ್ಯಾಟೊ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು, 1 ನಿಮಿಷದಷ್ಟು ಚೆನ್ನಾಗಿ ಕುದಿ ಬರಬೇಕು, ಅದಾದಮೇಲೆ ಹುರಿದಿಟ್ಕೊಂಡಿರೋ ಉಪ್ಪಿಟ್ಟಿನ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। 2 ಲೋಟದಷ್ಟು ನೀರಿಗೆ ನಾನು 1 ಲೋಟದಷ್ಟು ಉಪ್ಪಿಟ್ಟಿನ ರವೆ ತಗೊಂಡಿದ್ದೀನಿ। ರವೆನ ಒಂದೇ ಸಲ ಹಾಕ್ತೀರಾ, ನಿಧಾನಕ್ಕೆ ಹಾಕ್ಕೊಂಡು ತೊಳಸ್ತಾ ಇರಬೇಕು, ಇಲ್ಲಾಂದರೆ ಕೆಲವು ಸಲ ಗಂಟು ಕಟ್ಬಿಡುತ್ತೆ, ಅದಕ್ಕೋಸ್ಕರ ನಿಧಾನಕ್ಕೆ ಹಾಕ್ತಾ ಹಾಗೆ ಕೆದಕ್ತಾ ಇರಬೇಕು। ಪೂರ್ತಿ ಎಲ್ಲ ಮಿಕ್ಸ್ ಆಗಿದೆ, ರವೆ ನೀರು ಅದೆಲ್ಲನೂ ಮಿಕ್ಸ್ ಆಗಿದೆ ಅಂತಂದಮೇಲೆ ಮುಚ್ಚಿ ಒಂದು 5 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಬೇಕು, ನೀಟಾಗಿ ರವೆ ಎಲ್ಲ ಅರಳುತ್ತೆ, ಬೆಂದು ಮತ್ತು ಅರಳುತ್ತೆ, ತುಂಬ ಚೆನ್ನಾಗಾಗತ್ತೆ ಅವಾಗ। ಸೊ 5 ನಿಮಿಷ ಮುಚ್ಚಿ ಬೇಯಿಸಿ ಆದಮೇಲೆ ತುಪ್ಪ ಹಾಕಬೇಕು, 5 ನಿಮಿಷ ಬೆಂದಮೇಲೆ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆರಿಸ್ತೀರಾ ಅನ್ಬೇಕಾದ್ರೆ 1-2 ಚಮಚದಷ್ಟು ತುಪ್ಪ ಹಾಕಬೇಕು, ಅದು ಉಪ್ಪಿಟ್ಟು ತುಂಬ ಸಾಫ್ಟಾಗಿರುತ್ತೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಸ್ಟೇಜಲ್ಲಿ ನೀವು ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ। ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಒಂದು ಹೋಳಷ್ಟು ನಿಂಬೆ ಹಣ್ಣು ಹಿಂಡ್ಬಿಟ್ರೆ ವಾಂಗಿಬಾತ್ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ। ಬೇಕಂದರೆ ನೀವು ಕಾಯಿ ತುರಿ ಕೂಡ ಸೇರಿಸ್ಕೋಬೋದು, ಅದು ಕೂಡ ರುಚಿಯಾಗಿರುತ್ತೆ, ಬಟ್ ನಾನಿಲ್ಲಿ ಸೇರಿಸಿಲ್ಲ ಹಾಗೆ ಚೆನ್ನಾಗಿರತ್ತೆ ಅಂತ, ಬಟ್ ನಿಮಗೆ ಬೇಕಂದರೆ ನೀವು ಕಾಯಿ ತುರಿ ಸೇರಿಸ್ಕೋಬೋದು। ಸೊ ಲಾಸ್ಟಲ್ಲಿ ನಿಂಬೆಹಣ್ಣು ಹುಳಿ ಜಾಸ್ತಿ ಬೇಕನ್ನೋರು ಒಂದು ಪೂರ್ತಿ ನಿಂಬೆಹಣ್ಣು ಹಿಂಡ್ಕೋಬೋದು, ಇಲ್ಲ ನಾರ್ಮಲ್ ಪ್ರಾಪರ್ ಫ್ಲೇವರ್ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ ಅರ್ಧ ನಿಂಬೆಹಣ್ಣು ಸಾಕು, ರುಚಿಯಾಗಿರುತ್ತೆ। ಸೊ ಬ್ರೇಕ್ಫಾಸ್ಟ್ಗೆ ನಮ್ಮ ವಾಂಗಿಬಾತ್ ಉಪ್ಪಿಟ್ಟು ರೆಡಿ ಆಗೋಯ್ತು। ಸೊ ತಿಂಡಿ ಎಲ್ಲ ಮುಗೀತು, ನೆಕ್ಸ್ಟು ಇವಾಗ ನೀವು ನೋಡ್ತಿರೋದು ಸಂಜೆ ಸೀನು,
ಸಂಜೆ ಮೇಲೆ ಬಟ್ಟೆ ತಗೊಂಬರೋಣ ಅಂತ ಹೋಗಿದ್ದಾಗ ಸಮನ್ವಿ ಕ್ಲಿಪ್ ಎಲ್ಲ ತಗೊಂಡು ಆಟ ಆಡ್ತಿದ್ದಾಳೆ. ಹಬ್ಬ ಇನ್ನೇನು ತುಂಬಾ ಹತ್ತಿರ ಬರ್ತಾ ಇದೆ, ಎಲ್ಲ ತಗೊಂಡು ಆಗಿದೆ, ಬಟ್ ದೀಪಗಳು ಒಂದು ಸ್ವಲ್ಪ ಬ್ಯಾಟ್ರಿ ಆಪರೇಟೆಡ್ ಕ್ಯಾಂಡಲ್ಸು ಮತ್ತು ಮನೇಲಿ ತರಕಾರಿ ಕೂಡ ಆಗೋಗಿದೆ. ಸೊ ಇವಾಗ ನಾನು ಜಾನು ಸಮನ್ವಿ ಮೂರು ಜನನು ಗಾಡಿಲೇ ಹೋಗ್ತಾ ಇದ್ದೀವಿ, ಹೋಗಿ ದೀಪಗಳು ಅದಾದಮೇಲೆ ಇದು ತರಕಾರಿ ಎಲ್ಲ ತಗೊಂಡು ಬರೋಣ ಅಂತ ಹೇಳಿ. ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ದೀಪಾವಳಿ ಅಂತ ಅಂದರೆ ಜ್ಞಾಪಕ ಬರೋದು ಹಣತೆಗಳು, ಮಣ್ಣಿನ ಹಣತೆ, ಅದರಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಮನೆ ಕಾಂಪೌಂಡ್ ಮೇಲೆಲ್ಲ ಇಡ್ತಾ ಇದ್ವಿ. ಎಸ್ಪೆಷಲಿ ನಮ್ಮ ಅಜ್ಜಿ ಮನೆಯಲ್ಲಿ ನಾನು ವೇಟ್ ಮಾಡ್ತಿದ್ದೆ, ನಮ್ಮ ಅಜ್ಜಿ ಅಂತೂ ಸಿಕ್ಕಾಪಟ್ಟೆ ಹಣತೆಗಳು ಇಟ್ಕೊಂಡಿರೋರು, ಅದನ್ನು ಎಲ್ಲದಕ್ಕೂ ಎಣ್ಣೆ ಹಚ್ಚಿ ಸಂಜೆ ಹೊತ್ತು ಕಾಂಪೌಂಡ್ ಮೇಲೆ ಎಲ್ಲ ಕಡೆನೂ ಇಟ್ಕೊಂಡು ಬಾ ಅಂತ ಹೇಳೋರು. ಅದು ಬಿಟ್ಟರೆ ಒಂದು ಸ್ವಲ್ಪ ನಾವೇನು ಮಾಡ್ತಾ ಇದ್ವಿ ಅಂದರೆ ನಾನು ನನ್ನ ತಮ್ಮ ಈ ಕೋಕೋ ಕೋಲಾ ಬಾಟಲ್ ಮುಚ್ಚಳಗಳಿರ್ತಾ ಇತ್ತು ಅದರೊಳಗಡೆ ಕ್ಯಾಂಡಲ್ನ ಮೆಲ್ಟ್ ಮಾಡಿ ಬತ್ತಿ ಇಟ್ಟು ಇಡೀ ಕಾಂಪೌಂಡ್ ಮೇಲೆಲ್ಲ ಇಡೋಣ ಈ ಸಲ ದೀಪಾವಳಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ವಿ. ಬಟ್ ಇವಾಗ ಇವಾಗಂತೂ ಎಂಥ ಅಡ್ವಾನ್ಸ್ಡ್ ಆಗಿರೋ ಡಿಸೈನ್ ಆಗಿ ಡೆಕೋರೇಟಿವ್ ಆಗಿ ದೀಪಗಳು ಬಂದಿದೆ ಅಂದರೆ ಯಾವುದನ್ನು ನೋಡಿದ್ರೂ ತಗೋಬೇಕು ಅಂತ ಅನ್ಸತ್ತೆ. ನೋಡಿ, ನಾ ಹೋಗಿದ್ದ ಅಂಗಡಿಲಿ ಎಷ್ಟು ವಿಧವಾದ ದೀಪಗಳಿದೆ, ಬಣ್ಣ ಬಣ್ಣದಿದೆ, ಮತ್ತು ಡೆಕೋರೇಟೆಡ್ ದೀಪಗಳು, ಪೇಂಟ್ ಮಾಡಿದ್ದಾರೆ, ಮೆಟಲ್ ದೀಪಗಳು, ಕ್ಯಾಂಡಲ್ಸು, ಸಿಕ್ಕಾಪಟ್ಟೆನೇ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ, ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗೋಗುತ್ತೆ, ಅಷ್ಟೊಂದು ವೆರೈಟೀಸ್ ಇದೆ ಇವಾಗಂತೂ. ಇವಾಗೆಲ್ಲ ಆ ಥರ ದೀಪಗಳು ಕಾಂಪೌಂಡ್ ಮೇಲೆ ಇಡೋದಕ್ಕಿಂತ ಮನೆಯಲ್ಲೆಲ್ಲ ಸೀರಿಯಲ್ ಲೈಟ್ ಹಾಕಿ ಆ ಥರ ಅಲಂಕಾರ ಮಾಡ್ತಾರೆ. ಸೊ ಎವ್ರಿ ಟೈಮ್ ಕಾಲ ಚೇಂಜ್ ಆಗ್ತಿದ್ದಂಗೆ ಅಡ್ವಾನ್ಸ್ ಟೆಕ್ನಾಲಜೀಸ್ ಬರುತ್ತೆ, ಮಾಡಿಫೈಡ್ ದೀಪಗಳು ಎಲ್ಲ ಬರ್ತದೆ, ಆಕಾಶ್ ಬುಟ್ಟಿಗಳು ಅದಂತೂ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ಕಾಣಿಸ್ತಿರೋ ಆಕಾಶ್ ಬುಟ್ಟಿ ನಂಗೆ ತುಂಬಾ ಇಷ್ಟ ಆಯ್ತಿದ್ದು. ಸೊ ಸುಮಾರು ಏನು ತಗೋಬೇಕು ಎಲ್ಲ ತಗೊಂಡು ಹೊರಟ್ವಿ ನಾವು ಮನೆ ಕಡೆಗೆ. ಆ್ಯಕ್ಚುಲಿ ಸ್ವಲ್ಪ ತರಕಾರಿನೂ ಬೇಕಿತ್ತಲ್ಲ, ಅದನ್ನು ಕೂಡ ತಗೋಬೇಕಾಗಿತ್ತು. ಅದನ್ನು ನಾನು ತಗೊಳಕ್ಕೆ ಹೋಗಿದ್ದೆ, ಇಲ್ಲಿ ಸಮನ್ವಿ ಮತ್ತು ಜಾನು ಇಬ್ಬರೂ ನಿಂತ್ಕೊಂಡು ಏನೋ ಚಾಕ್ಲೇಟ್ ಏನೋ ತಿಂತಾ ಇದ್ದಾರೆ ಇಲ್ಲಿ. ನಾನು ಅವಳಿಗೆ ಹೆಚ್ಚಿಗೆ ಚಾಕ್ಲೇಟ್ ಎಲ್ಲ ಕೊಡಕ್ಕೆ ಹೋಗೋದಿಲ್ಲ, ಈಗಿನ್ನೂ ಹಲ್ಲು ಬರ್ತಾ ಇದೆ, ಅಷ್ಟು ಒಳ್ಳೇದಲ್ಲ. ಸೊ ಬಟ್ ಯಾವಾಗಲಾದರೂ ಒಂದ್ಸಲಿ ನೋಡಿದಾಗ ಕೇಳ್ತಾಳೆ, ಸೊ ಆವಾಗ ಒಂದ್ಸಲಿ ಇವಾಗ ಒಂದ್ಸಲಿ ಒಂದು ಸ್ವಲ್ಪ ಒಂದರಿಂದ ಎರಡು ಪೀಸ್ ಕೊಡ್ತೀನಿ, ದಟ್ಸ್ ಓಕೆ, ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಹೊರಟ್ವಿ ನಾವು ಮನೆ ಕಡೆಗೆ. ಈಗ ನಾನು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ರಾತ್ರಿ ಊಟ ಮಾಡಿ ನಿಮಗೆ ನಾನು ಏನೇನು ತಗೊಂಡಿದ್ದೀನಿ ದೀಪಾವಳಿಗೆ, ದೀಪಗಳು ಯಾವ್ಯಾವ ಥರ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹಾಯ್. ಸೊ ಅಂಗಡಿಗೆಲ್ಲ ಹೋಗ್ಬಿಟ್ಟು ಬಂದೆ ನಾನು. ಆಕ್ಚುಲಿ ಮೇನ್ ಆಗಿ ನಾನು ದೀಪ ತಗೊಳ್ಬೇಕಾಗಿತ್ತು. ದೀಪ ಅಂತ ಅಂದ್ರೆ ಈ ಬ್ಯಾಟ್ರಿ ಆಪರೇಟೆಡ್ ಕ್ಯಾಂಡಲ್ಸ್ ತರ ಬರುತ್ತಲ್ಲ ನೋಡಿ, ಈ ತರ ಹಿಂಗೆ ಬ್ಯಾಟ್ರಿ ಇರುತ್ತೆ, ಆನ್ ಮಾಡಿದ್ರೆ ಲೈಟ್ ಬರುತ್ತಲ್ಲ. ಸೊ ಈ ತರ ದೀಪ ತಗೊಳ್ಳೋಣ ಅಂತಾನೆ ಹೋಗಿದ್ದೆ ನಾನು. ಅಲ್ಲಿ ಇನ್ನೂ ಸಿಕ್ಕಾಪಡೆ ತುಂಬಾ ಚೆನ್ನಾಗಿರೋ ದೀಪ, ಮಣ್ಣಿನ ದೀಪಗಳು, ಮೆಟಲ್ ದೀಪಗಳು, ಮತ್ತೆ ಡೆಕೋರೇಟೆಡ್ ದೀಪಗಳೆಲ್ಲ ತುಂಬಾನೇ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಬಟ್ ಮಣ್ಣಿನ ದೀಪ ಎಲ್ಲ ನಾನು ತಗೊಳಕ್ ಹೋಗ್ಲಿಲ್ಲ, ಬಿಕಾಸ್ ಇಲ್ಲಿ ಹಚ್ಚಕ್ ಆಗಲ್ಲ, ಗಾಳಿ ಎಲ್ಲ ಉರಿದೋಗ ಐ ಮೀನ್ ಆರೋಗುತ್ತೆ ಅಂತ ತಗೊಳ್ಲಿಲ್ಲ ನನ್ನದು. ಬಟ್ ನಾನು ಅಮೆಝಾನ್ ಇಂದ ಸುಮಾರು ವೆರೈಟೀಸ್ ಆಫ್ ಕ್ಯಾಂಡಲ್ ಹೋಲ್ಡರ್ಸ್ ಮತ್ತೆ ಆತರ ತಗೋ ಐ ಮೀನ್ ತರಿಸಿದ್ದೆ. ಸೊ ಅದಕ್ಕೆ ಮೇನ್ ಆಗಿ ಆ ಕ್ಯಾಂಡಲ್ಸ್ ಬೇಕಾಗಿತ್ತು. ಸೊ ಇಲ್ಲೇ ಹತ್ತಿರದಲ್ಲಿರೋ ಅಂಗಡಿಯಲ್ಲಿ ಬೇಗ ಸಿಗುತ್ತೆ, ಆನ್ಲೈನ್ ಅಲ್ಲಿ ನೋಡಿದೆ ಡೆಲಿವರಿ ಲೇಟ್ ಅಂತ ತೋರಿಸ್ತು. ಸೊ ನಾನು ಇವಾಗ ದೀಪಾವಳಿಗೆ ಏನೇನು ತಗೊಂಡಿದ್ದೀನಿ ಅಂದ್ರೆ ಮೇನ್ ಆಗಿ ದೀಪಗಳೇ ಅಲ್ವಾ, ಸೊ ಆ ತರ ದೀಪದಲ್ಲಿ ವೆರೈಟೀಸ್ ಆಫ್ ದೀಪಗಳು ತಗೊಂಡಿದ್ದೀನಿ, ಯಾವ್ಯಾವ್ದು ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ನಾನು ಈ ದೀಪ ತಗೊಂಡಿದ್ದು ಅಮೆಝಾನಲ್ಲೇ ತರಿಸ್ಕೊಂಡಿದ್ದು, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಹಿತ್ತಾಳೆ ದೀಪ, ಮತ್ತು ಇದಕ್ಕೆ ಸುತ್ತಲೂ ಈ ಥರ ಕ್ರಿಸ್ಟಲ್ಸ್ ಹಾಕಿದ್ದಾರೆ, ಒಳಗಡೆ ದೀಪ ಹಚ್ಚಿದ ತಕ್ಷಣ ರಿಫ್ಲೆಕ್ಟ್ ಆಗುತ್ತೆ ಲೈಟು, ತುಂಬಾ ಇಷ್ಟ ಆಯಿತು ಆನ್ಲೈನಲ್ಲಿ ಇಮೇಜಸ್ ನೋಡಿ. ಸೊ ಅದಕ್ಕೋಸ್ಕರ ಇದು ಪೇರ್ ಫೋರ್ ಇದು, ಸೆಟ್ ಆಫ್ ಫೋರ್ ಇದು. ಸೊ ಇದನ್ನು ತರಿಸ್ಕೊಂಡೆ, ಒನ್ ಡೇ ಡೆಲಿವರಿ, ಬೇಕಂದರೆ ನೀವು ಆರ್ಡ್ರ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ದೀಪಾವಳಿಗೆ ಈ ಸಲ ಈ ಥರ ಕ್ರಿಸ್ಟಲ್ ದೀಪಗಳು. ಸೊ ಇದು ಫಸ್ಟ್ ಒನ್. ನೆಕ್ಸ್ಟ್ ನೋಡಿ, ಇದೇ ಬ್ಯಾಟ್ರಿ ಆಪರೇಟೆಡ್ ಕ್ಯಾಂಡಲ್ಸ್, ಇಲ್ಲಿ ಈ ಥರ ಬ್ಯಾಟ್ರಿ ಕೊಟ್ಟಿರ್ತಾರೆ, ಆನ್ ಮಾಡಿ ಯಾವ್ದ್ರ ಮೇಲೆ ಬೇಕಾದರೂ ಇಡ್ಬೋದು. ಸೊ ನಾನು ಕ್ಯಾಂಡಲ್ ಹೋಲ್ಡರ್ಸ್ ತರಿಸಿದ್ದೀನಲ್ಲ, ಸೊ ಅದಕ್ಕೋಸ್ಕರ ನೀವು ಆ್ಯಕ್ಚುಲಿ ಒರಿಜಿನಲ್ ಕ್ಯಾಂಡಲು ಇಡ್ಬೋದು, ಬಟ್ ಅದು ಭಯ ಅದು. ಸೊ ಈ ಥರ ಬ್ಯಾಟ್ರಿ ಆಪರೇಟೆಡ್ ಕ್ಯಾಂಡಲ್ಸ್ ಅಂದರೆ ಚೆನ್ನಾಗಿರತ್ತೆ. ಸೊ ನಾನು ಇದನ್ನು ತಗೊಂಡು ಬಂದೆ. ಸೊ ಅದಾದಮೇಲೆ ಇದು ಆಕ್ಚುಲಿ ನಾನು ಆನ್ಲೈನು ಆರ್ಡರ್ ಮಾಡಿದ್ದೆ, ಅಲ್ಲೂ ಕಾಣಿಸ್ತು, ನಂಗೆ ತುಂಬಾ ಇಷ್ಟ ಆಯಿತು. ಎರಡು ತಗೊಂಡು ಬಂದೆ, ಆನ್ಲೈನಲ್ಲಿ ಇನ್ನೂ ಡೆಲಿವರಿ ಆಗಿಲ್ಲ, ಲೇಟ್ ಆಗುತ್ತೋ ಏನೋ ಅಂತ ತಗೊಂಬಂದ್ಬಿಟ್ಟೆ ನೋಡಿ. ಈ ಥರ ಇದು ಕ್ಯಾಂಡಲ್ ಹೋಲ್ಡರ್, ಕ್ಯಾಂಡಲ್ಸ್ ಇದ್ರೊಳಗಡೆ ಹಾಕಿ ಹ್ಯಾಂಗ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹ್ಯಾಂಗ್ ಮಾಡ್ಬೋದು. ಈ ಥರ ಎರಡು ಕಡೆ ಬಟರ್ಫ್ಲೈಸ್ ಇದೆ, ಇಲ್ಲಿ ಕ್ಯಾಂಡಲ್ ಹಾಕ್ಬಿಟ್ಟು ಎಲ್ಲಾದರೂ ಹ್ಯಾಂಗ್ ಮಾಡ್ಬೋದು, ತೋರಿಸ್ತೀನಿ ತಡೀರಿ ಹೇಗೆ ಕಾಣುತ್ತೆ ಅಂತ.
ಓಕೆ ಟನ್ ಟನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಕ್ಕತ್ತಾಗಿದೆ ಇದು ಎಲ್ಲಾದರೂ ಹಿಂಗೆ ಹ್ಯಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೈಟ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಹೋಲ್ಸ್ ಇದೆ ಸೊ ಅದಕ್ಕೆ ನೀವು ದಾರನೋ ಅಥವಾ ಏನಾದರೂ ವೈರೋ ಹಾಕಿ ಹಿಂಗೆ ಹೈಟ್ ವೈಸ್ ಕೂಡ ಅರೇಂಜ್ ಮಾಡಿ ಎಲ್ಲಾದರೂ ಹ್ಯಾಂಗ್ ಮಾಡ್ಬೋದು ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಇದು ತುಂಬಾ ಚೆನ್ನಾಗಿದೆ ತಗೋಬೋದು ಅಥವಾ ಮನೆ ಹತ್ರ ನಿಯರ್ ಬೈ ಶಾಪ್ಸಲ್ಲಿ ಅವೈಲಬಲ್ ಇದೆಯಾ ನೀವು ಚೆಕ್ ಮಾಡ್ಬೋದು ನಮ್ಮ ಮನೆ ಹತ್ರ ಎರಡು ಮೂರು ಅಂಗಡಿಯಲ್ಲಿತ್ತು ಸೊ ನಿಮ್ಮ ಮನೆ ಹತ್ರ ಇದ್ದು ನೀವು ಚೆಕ್ ಮಾಡ್ಬೋದು ಇಲ್ಲಾಂದ್ರೆ ಆನ್ಲೈನ್ ಆರ್ಡರ್ ಮಾಡ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಇದೊಂದು ಕ್ಯಾಂಡಲ್ ಹೋಲ್ಡರು ಫೈವ್ ಕ್ಯಾಂಡಲ್ ಹೋಲ್ಡರ್ಸ್ ಇದೆ ವಾಲ್ ಮೇಲೆ ಹ್ಯಾಂಗ್ ಮಾಡ್ಬೋದು ಎಲ್ಲೇ ಗೋಡೆ ಮೇಲಾದರೂ ಹ್ಯಾಂಗ್ ಮಾಡ್ಬೋದು ಹ್ಯಾಂಗ್ ಮಾಡ್ಬಿಟ್ಟು ಕ್ಯಾಂಡಲ್ಸ್ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ಫ್ಯಾಕ್ಟ್ ಲೈಟ್ ಎಲ್ಲ ಆರಿಸ್ಬಿಟ್ಟು ಬರೀ ಈ ದೀಪಗಳನ್ನ ಹಾಕಿ ಬಿಟ್ರೆ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸೊ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಹೀಗೆ ಕಾಣುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೋಡೆ ಮೇಲೆ ಹ್ಯಾಂಗ್ ಮಾಡ್ಬಿಡೋದು ಸೂಪರ್ ಆಗಿರುತ್ತೆ ಸೊ ಎಲ್ಲಿ ಹ್ಯಾಂಗ್ ಮಾಡ್ತೀನಿ ಇನ್ನೂ ನನಗೂ ಗೊತ್ತಿಲ್ಲ ಸೊ ದೀಪಾವಳಿ ದಿನ ನಿಮಗೆ ತೋರಿಸ್ತೀನಿ ಎಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಮನೆ ಇನ್ನೂ ಆ್ಯಕ್ಚುಲಿ ಡೆಕೋರೇಟ್ ಮಾಡಬೇಕು ಸೀರಿಯಲ್ ಲೈಟ್ಸ್ ಎಲ್ಲ ಹಾಕಬೇಕು ಪ್ರತಿ ವರ್ಷ ದೀಪಾವಳಿಗೆ ನಾವು ಆ ಥರ ಹಾಕೆ ಹಾಕ್ತೀವಿ ಸೊ ಅದೆಲ್ಲ ಹೇಗೆ ಕಾಣುತ್ತೆ ಅಂತ ನಾನು ದೀಪಾವಳಿ ವ್ಲಾಗಲ್ಲಿ ತೋರಿಸ್ತೀನಿ ಇವಾಗ ಜಸ್ಟ್ ಶಾಪಿಂಗ್ ಏನೇನು ಶಾಪ್ ಮಾಡಿದ್ದೀವಿ ದೀಪಾವಳಿಗೆ ಅಂತ ಸೊ ಅವತ್ತಿನ ದಿವಸ ಎಲ್ಲಿ ಹ್ಯಾಂಗ್ ಮಾಡ್ತೀವಿ ಹೇಗೆ ಕಾಣುತ್ತೆ ಇದು ಅಂತ ನೀವು ನೋಡಬೇಕಂದ್ರೆ ದೀಪಾವಳಿ ವ್ಲಾಗ್ನೇ ನೋಡಬೇಕು ಸೊ ಚೆನ್ನಾಗಿದೆ ಅಲ್ವಾ ಇದು ಕೂಡ ಅಮೆಝಾನ್ ಅಲ್ಲಿ ತಗೊಂಡಿದ್ದು ಸೊ ನಿಮ್ಗೆ ಇದು ಇಷ್ಟ ಆಯ್ತು ಬೇಕು ಅಂತಂದ್ರೆ ಆರ್ಡರ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇದು ಕೂಡ ಜಸ್ಟ್ 2 ಡೇಸ್ ಅಲ್ಲಿ ಬಂದ್ಬಿಡುತ್ತೆ ಡೆಲಿವರಿ ಇದಾದ್ಮೇಲೆ ಲಾಸ್ಟ್ ಅಂಡ್ ಫೈನಲ್ ಇದು ಕ್ಯಾಂಡಲ್ ಹೋಲ್ಡರ್ ಇದು ಪೇರ್ ಬರುತ್ತೆ ಸೆಟ್ ಆಫ್ 2 ಇದು ಇದು ಆಕ್ಚುಲಿ ದೀಪಾವಳಿಗೆ ಅಂತ ತಗೊಂಡಿದ್ದಲ್ಲ ಸ್ವಲ್ಪ ಮುಂಚೆನೆ ತಗೊಂಡಿದ್ದೆ ಬಟ್ ಯಾವತ್ತು ಯೂಸ್ ಮಾಡಿರ್ಲಿಲ್ಲ ಬಟ್ ಇದು ಕೂಡ ಕ್ಯಾಂಡಲ್ ಹೋಲ್ಡರ್ ಏನೆ ಎರಡು ಇದೆ ಸೊ ಪೇರ್ ಆಫ್ 2 ಇದು ಬರುತ್ತೆ ಐ ಮೀನ್ ಸಾರಿ ಸೆಟ್ ಆಫ್ 2 ಬರುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಅಮೆಝಾನ್ ಅಲ್ಲೇ ತಗೊಂಡಿದ್ದು ಸೊ ಹೇಗೆ ಕಾಣತ್ತೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ಗೋಡೆ ಮೇಲೆ ಹ್ಯಾಂಗ್ ಮಾಡ್ಬಿಟ್ರಂತೂ ಇನ್ನು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಮೋಸ್ಟ್ ಆಫ್ ದ ಐಟಮ್ಸ್ ಅಮೆಝಾನ್ ಅಲ್ಲಿ ತಗೊಂಡಿದ್ದು ಮೇನ್ ಆಗಿ ಅಂಗಡಿಗೆ ಹೋಗಿದ್ದು ಈ ತರ ಕ್ಯಾಂಡಲ್ಸ್ ತಗೊಳ್ಬೇಕು ಅಂತ ಇದು ಕೂಡ ಸಿಕ್ತು ಅಮೆಝಾನ್ ಅಲ್ಲಿ ನಿಮ್ಗೆ ಪ್ಯಾಕೇಜ್ ಸಿಗುತ್ತೆ ಸೆಟ್ ಆಫ್ 10, 12 ಹತ್ರ ಇದೆ ಸೊ ಫೈನಲಿ ದೀಪಾವಳಿ ಶಾಪಿಂಗ್ ಎಲ್ಲ ಮುಗೀತು ಬಟ್ಟೆ ತಗೊಂಡಾಯ್ತು ಅದಾದ್ಮೇಲೆ ಪಟಾಕಿ ತಗೊಂಡಾಯ್ತು ಅದಾದ್ಮೇಲೆ ದೀಪಗಳನ್ನು ತಗೊಂಡಾಯ್ತು ಸೊ ಎವ್ರಿಥಿಂಗ್ ಇಸ್ ರೆಡಿ ಫಾರ್ ದೀಪಾವಳಿ ಮಿಕ್ಕಿದೇನು ಇಲ್ಲ ಬಾಕಿ ಅವತ್ತಿನಿಂದ ರೆಡಿ ಮಾಡಿ ಅರೇಂಜ್ ಮಾಡೋದಷ್ಟೇ ಬಾಕಿ ಇದೆ ಓಕೆ ದೆನ್ ಬ್ಲಾಗ್ ನಾ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಅಂಡ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಇನ್ಫಾರ್ಮೇಟಿವ್ ಅಂತ ಯೂಸ್ಫುಲ್ ಅಂತ ಅನ್ಸುತ್ತೆ ದಯವಿಟ್ಟು ಶೇರ್ ಮಾಡಿ ನನ್ನ ವಿಡಿಯೋಸ್ನ ಅಂಡ್ ವಾಟ್ ಎಲ್ಸ್ ಅಷ್ಟೇ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.